ವಿದ್ಯಾರ್ಥಿಗಳಿಗೆ ಶುಭೋದಯ ನಾನು ನಿಮ್ಮ ಮಲ್ಲಮ್ಮ ಟೀಚರ್ ನಾವು ಇಂದು ಗಣಿತ ವಿಭಾಗದ 6ನೇ ತರಗತಿಯ ಮೊದಲ ಅಧ್ಯಾಯ ಯಾವುದಪ್ಪ ಅಂದ್ರೆ ಸಂಖ್ಯೆಗಳನ್ನು ತಿಳಿಯುವುದು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ ನಾವು ಮೊದಲಿಗೆ ಏನು ನೋಡಿದ್ವಿ 6ನೇ ತರಗತಿಯಲ್ಲಿ ಸಂಖ್ಯೆಗಳನ್ನು ತಿಳಿಯುವುದು ಅನ್ನುವಂತ ಒಂದು ಅಧ್ಯಾಯದೊಳಗೆ ಪೂರ್ವ ಪೀಠಿಕೆಯಾಗಿ ನಾವು ಏನು ನೋಡಿದ್ವಿ ಅಂದ್ರೆ ಕನಿಷ್ಠ ಸಂಖ್ಯೆ ಯಾವುದು ಗರಿಷ್ಠ ಸಂಖ್ಯೆ ಯಾವುದು ಅಂದ್ರೆ ಕೊಟ್ಟಿರುವಂತ ಒಂದು ನಾಲ್ಕು ಅಂಕಿಗಳ ಅಕ್ಷರಗಳನ್ನು ಕೊಡ್ತಿರ್ತಾರೆ ನಾಲ್ಕು ಸಂಖ್ಯೆಗಳನ್ನು ಕೊಡ್ತಾರೆ ಫಾರ್ ಎಕ್ಸಾಂಪಲ್ 4783 538 47384 ಮತ್ತೆ 991 ಈ ತರ ಒಂದು ನಾಲ್ಕು ಏನು ಮಾಡ್ತಾರೆ ಸಂಖ್ಯೆಗಳನ್ನು ಕೊಡ್ತಾರೆ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ನಾವು ಬಿಡಿ 10 100 ಅಂತ ನೋಡಬಹುದು ಇಲ್ಲ ಅಂದ್ರೆ ಮೊದಲನೇ ಸ್ಥಾನದ ಅಂಕಿಗಳನ್ನು ನೋಡಬಹುದು ಮೊದಲು ಏನು ಮಾಡ್ತೀವಿ ಬಿಡಿ 10 100 1000 10000 ಇದು 10000ದಲ್ಲಿದೆ ಇದು 100ರಲ್ಲಿದೆ ಇದು 100 ಸ್ಥಾನ ಇದು 1000 ಸ್ಥಾನ ಆಬ್ವಿಯಸ್ಲಿ ಏನಾಗುತ್ತೆ 47000 ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಗರಿಷ್ಠ ಸಂಖ್ಯೆ ಅಂತ ಕನ್ಸಿಡರ್ ಆಗುತ್ತೆ ಹೌದಾ ಇದನ್ನು ನೋಡಿದೀವಿ ಕನಿಷ್ಠ ಸಂಖ್ಯೆ ಇದು ಬರಲ್ಲ 1000 ಸ್ಥಾನ ಏನಕ್ಕಂದ್ರೆ ಇಲ್ಲಿ ಇನ್ನು ಏನಿದೆ 100ರ ಸ್ಥಾನದಲ್ಲಿ ಅಂಕಿಗಳಿದಾವು ಸಂಖ್ಯೆಗಳಿದಾವು ಹಾಗಾಗಿ ಇಲ್ಲಿ ನೋಡ್ತಾ ಬಂದಾಗ 538 ಇದೆ 991 ಇದೆ ಯಾವುದು ಹೌದು ಮಕ್ಕಳ 538 ಏನಿದೆ ಇದು ಅತಿ ಚಿಕ್ಕ ಸಂಖ್ಯೆ ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ ಅಲ್ಲಿ ಇದು ಏನಿದು ಕನಿಷ್ಠ ಅಥವಾ ಚಿಕ್ಕ ಸಂಖ್ಯೆ ಅಂತ ನೋಡಿದೀವಿ ಇದನ್ನ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದೀವಿ ನಾವು ಹೌದಾ ಇದು ಅಲ್ಲದೆ ಏಳಿಕೆ ಕ್ರಮ ಏಳಿಕೆ ಕ್ರಮಗಳನ್ನು ಕೂಡ ನೋಡಿದೀವಿ ಏಳಿಕೆ ಕ್ರಮ ಅಂದ್ರೆ ಮೊದಲು ಅತಿ ಚಿಕ್ಕ ಸಂಖ್ಯೆ ಯಾವುದು 538 ಅದಕ್ಕಿಂತ ದೊಡ್ಡದು ಯಾವುದು 991 ಅದಕ್ಕಿಂತ ದೊಡ್ಡದು ಯಾವುದು 4783 ಹೌದಾ ಇದಾದ್ಮೇಲೆ ಏನು ಬರುತ್ತೆ 47384 ಇದೇನು ಏರಿಕೆ ಕ್ರಮ ಏರಿಕೆ ಕ್ರಮವನ್ನು ನೋಡಿದೀವಿ ಹೌದಾ ಏರಿಕೆ ಕ್ರಮ ಅಂತ ಹೇಳ್ತೀವಿ ಇದಾದ್ಮೇಲೆ ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೆ ಇದನ್ನೇ ಉಲ್ಟಾ ಅತಿ ದೊಡ್ಡದನ್ನ ಮೊದಲು ಬರಿತೀವಿ ಅತಿ ದೊಡ್ಡದು ಯಾವುದು ಇದರಲ್ಲಿ 47384 ಹೌದಾ ಇದಕ್ಕಿಂತ ಚಿಕ್ಕದು ಯಾವುದು 4783 ಹೌದಾ ಇದಕ್ಕಿಂತ ಚಿಕ್ಕದು ಯಾವುದು 991 ಇದಕ್ಕಿಂತ ಚಿಕ್ಕದು 538 ಇದೇನು ಇಳಿಕೆ ಕ್ರಮ ಇದೇನು ಇಳಿಕೆ ಕ್ರಮ ಇದನ್ನು ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ ಇದು ಆದ್ಮೇಲೆ ಒಂದು ಮೂರು ಅಂಕಿಗಳನ್ನು ಕೊಟ್ಟಿರ್ತಾರೆ ಅದನ್ನು ಬಳಸಿ ನಾವು ಯಾವುದಾದ್ರೂ ಒಂದು ಅಂಕಿಯನ್ನು ಒಂದು ಸರ್ತಿ ಮಾತ್ರ ಬಳಸಿ ಏನು ಮಾಡಬೇಕು ದೊಡ್ಡ ಸಂಖ್ಯೆ ಮಾಡಬೇಕು ಚಿಕ್ಕ ಸಂಖ್ಯೆ ಮಾಡಬೇಕು ಹೌದಾ ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ ಹಾಗೆ ಕನಿಷ್ಠ ಅಂದ್ರೆ ಚಿಕ್ಕ ಸಂಖ್ಯೆ ಅಂತ ಹೇಳ್ತೀವಲ್ಲ ಗರಿಷ್ಠ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಉದಾಹರಣೆ ಕೊಡ್ತಾರೆ ಏನಂತ ಕೊಡ್ತಾರೆ 4709 ಅಂತ ಕೊಡ್ತಾರೆ 09 ಹೌದಾ ಈ ತರ ಯಾವುದಾದ್ರೂ ಒಂದು ನಾಲ್ಕು ಅಂಕಿಗಳನ್ನು ಕೊಡ್ತಾರೆ 5 ಅಂಕಿಯದು ಮಾಡಿ ಅಂತ ಹೇಳ್ತಾರೆ 3 ಅಂಕಿಗಳನ್ನು ಕೊಡ್ತಾರೆ 4 ಅಂಕಿಯನ್ನು ಮಾಡಿ ಅಂತ ಹೇಳ್ತಾರೆ ಒಂದು ಸರ್ತಿ ಮಾತ್ರ ಬಳಸಿ ಕೊಟ್ಟಿರುವ 3 ಅಂಕಿಗಳಲ್ಲಿ ಯಾವುದಾದ್ರೂ ಒಂದು ಅಂಕಿಯನ್ನು ಬಳಸಬೇಕು ಎಷ್ಟು ಸರ್ತಿ ಬಳಸಿ ಏನು ಮಾಡ್ಬೇಕು ನಾವು ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ಮಾಡಬೇಕು ಹೌದಾ ಇವಾಗ 3 ಕೊಟ್ಟಿದ್ದಾರೆ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಫಸ್ಟ್ ಯಾವುದಾಗುತ್ತೆ 7 4 0 ಹೌದಾ ಇದರಲ್ಲಿ ಏನಾಗುತ್ತೆ 0 4 7 ಅಂತ ಬರಿತೀವಿ ಮೊದಲು 0 ಇರಬಾರ್ದು ಅದಕ್ಕೆ ನಾವು 4 0 7 ಇದು 3 ಅಂಕಿಯ ಒಂದೇದೇನು 3 ಅಂಕಿಯ ದೊಡ್ಡ ಸಂಖ್ಯೆ
ಮೂರಂಕಿಯ ದೊಡ್ಡ ಸಂಖ್ಯೆ ಯಾವ ಇಲ್ಲಿ ಕೊಟ್ಟಿರುವಂತಹ ಅಂಕಿಗಳನ್ನು ನಾವು ಒಂದೇ ಸರ್ತಿ ಬಳಸಿದ್ದೀವಿ ಕೊಟ್ಟಿರುವಂತಹ ಅಂಕಿಗಳನ್ನು ಒಂದೇ ಸರ್ತಿ ಬಳಸಿ ನಾವೇನು ಮಾಡಿದ್ದೀವಿ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬಳಸಿದ್ದೀವಿ ಹೌದಾ ಇನ್ನೊಂದು ಉದಾಹರಣೆ ಇಲ್ಲಿ ಏನು ಹೇಳ್ತಾರೆ ಇವುಗಳಲ್ಲೇ ಯಾವುದಾದ್ರೂ ಒಂದನ್ನು ಎರಡು ಸರ್ತಿ ಬಳಸ್ರಿ ಯಾವುದಾದ್ರೂ ಒಂದನ್ನು ಎರಡು ಸರ್ತಿ ಬಳಸ್ರಿ ಅಂತ ಹೇಳ್ತಾರೆ ಬಳಸಿ ಏನು ಮಾಡಬೇಕು ನಾಲ್ಕು ಅಂಕಿದು ನಾಲ್ಕು ಅಂಕಿಯ ಅಂತ ಹೇಳ್ತಾರೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಮಾಡಬೇಕಾದ್ರೆ ಯಾವಾಗಲೂ ದೊಡ್ಡ ನಂಬರ್ ತೊಗೊತೀವಿ ಕೊಟ್ಟಿರುವಂತಹ ದೊಡ್ಡ ನಂಬರ್ ಯಾವುದು ಇದರಲ್ಲಿ ಅಂದರೆ ಏಳು ಇದನ್ನು ಎರಡು ಸರ್ತಿ ಬಳಸಿ ಅಂತ ಹೇಳಿದ್ದಾರೆ ಹೌದಾ ಆಮೇಲೆ ನಾಲ್ಕು ಮತ್ತು ಸೊನ್ನೆ ಅಂತ ತಗೊಳ್ತೀವಿ ಇದನ್ನು ಉಲ್ಟಾ ಮಾಡಿ ಬರೆದಾಗ ಝೀರೋ ಫೋರ್ ಡಬಲ್ ಸೆವೆನ್ ಅಂತ ತೊಗೊತೀವಿ ಒಂದು ಸರ್ತಿ ಮಾತ್ರ ಬಳಸ್ತೀವಿ ಹಾಗಾಗಿ ಇದನ್ನೇನು ಮಾಡಬೇಕು ಫೋರ್ ಝೀರೋ ಡಬಲ್ ಸೆವೆನ್ ಓಕೆನಾ ಈ ಥರ ಎಲ್ಲ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಇವತ್ತಿನ ಅಭ್ಯಾಸಕ್ಕೆ ಹೋಗೋಣ ಇವತ್ತು ಏನು ಮಾಡಿದ್ದಾರೆ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ ಆದರೆ ಪ್ರತಿಯೊಂದು ಕ್ವಶನಲ್ಲೂ ಏನು ಮಾಡ್ತಾರೆ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕ್ತಾರೆ ಆ ನಿಯಮಗಳ ಪ್ರಕಾರನೇ ನಾವೇನು ಮಾಡಬೇಕು ನಿಯಮಗಳನ್ನು ಬಳಸಿನೇ ನಾವು ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಗಳನ್ನು ಮಾಡಬೇಕು ಉದಾಹರಣೆಗಳು ಹೌದಾ ಏನಿವು ಉದಾಹರಣೆ ಏನಿದೆ ನೋಡಿ ಮೊದಲನೇದು ಎ ಅಂತ ಕನ್ಸಿಡರ್ ಮಾಡ್ತೀವಿ ಒಂದು ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಈ ಥರ ಹೌದಾ ನಾಲ್ಕು ಕಾಲಮ್ಸ್ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಅದರ ಕೆಳಗಡೆನೆ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲೂ ನಾಲ್ಕು ಕಾಲಮ್ಸ್ ಇದೆ ಇಲ್ಲಿ ಏನು ಮಾಡಿದ್ದಾರೆ ಅಂಕಿ ಏಳು ಯಾವಾಗಲೂ ಬಿಡಿ ಸ್ಥಾನದಲ್ಲಿರಬೇಕು ಅಂಕಿ ಏಳು ಯಾವಾಗಲೂ ಬಿಡಿ ಸ್ಥಾನದಲ್ಲಿರಬೇಕು ಇಂಥದ್ದು ಗರಿಷ್ಠ ಅಂತನಾದರೂ ಮಾಡಿ ದೊಡ್ಡದು ಅಂತ ಮಾಡ್ರಿ ಗರಿಷ್ಠ ಸಂಖ್ಯೆ ಹೌದಾ ಕನಿಷ್ಠ ಸಂಖ್ಯೆ ಅಂತ ಹೇಳ್ತೀವಿ ಕನಿಷ್ಠ ಸಂಖ್ಯೆ ಇದನ್ನು ಮಾಡಿ ಅಂತ ಹೇಳಿದ್ದಾರೆ ಒಂದನೇ ನಿಯಮ ಏನು ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಏಳು ಇರಬೇಕು ಹಾಗಾದರೆ ದೊಡ್ಡ ಸಂಖ್ಯೆ ಮಾಡಬೇಕಾದಾಗ ನಾವು ಅಂಕಿಗಳು ಅಂತ ನೋಡ್ತೀವಲ್ಲ ದೊಡ್ಡ ಅಂಕಿ ಯಾವುದು ಒಂಬತ್ತು ಅದಾದಮೇಲೆ ಎಂಟು ಅವು ಏಳು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅದರ ನೆಕ್ಸ್ಟ್ ಯಾವುದು ಬರುತ್ತೆ ಆರು ಸೊ ನಮಗೆ ಸಿಕ್ಕಂತಹ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೇಳು ಚಿಕ್ಕ ಸಂಖ್ಯೆ ಅಂದರೆ ನಾವು ಅಂಕಿಗಳು ಅಂತ ಕನ್ಸಿಡರ್ ಮಾಡಿದಾಗ ಸೊನ್ನೆಯಿಂದ ಹೋಗ್ತೀವಿ ಬಟ್ ಸೊನ್ನೆಯನ್ನು ಮೊದಲು ಹಾಕೊಳ್ಳಲ್ಲ ಹಾಗಾಗಿ ಎರಡನೇ ಸ್ಥಾನಕ್ಕೆ ಸೊನ್ನೆ ಹಾಕ್ತೀನಿ ಒಂದು ಎರಡು ಓಕೆನಾ ಇದು ಅತಿ ಚಿಕ್ಕ ಸಂಖ್ಯೆ ಇದು ಅತಿ ದೊಡ್ಡ ಸಂಖ್ಯೆ ಯಾವಾಗ ಬಿಡಿ ಸ್ಥಾನದಲ್ಲಿ ಏಳು ಇದ್ದಾಗ ಬಿಡಿ ಸ್ಥಾನದಲ್ಲಿ ಏಳು ಇದ್ದಾಗ ಹಾಗೆ ಎರಡನೇ ಉದಾಹರಣೆ ಕೊಟ್ಟಿದ್ದಾವೆ ನೋಡಿ ಅಂಕಿ ನಾಲ್ಕು ಹತ್ತರ ಸ್ಥಾನದಲ್ಲಿರಬೇಕು ಅಂಕಿ ನಾಲ್ಕು ಹತ್ತರ ಸ್ಥಾನ ಇದನ್ನು ಏನು ಮಾಡಬೇಕು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಮಾಡ್ರಿ ಅಂತ ಹೇಳಿದ್ದಾರೆ ಮತ್ತು ಸೇಮ್ ನಾಲ್ಕು ಬಾಕ್ಸ್ ಹಾಕಬೇಕು ಹತ್ತರ ಸ್ಥಾನದಲ್ಲಿ ಯಾವಾಗಲೂ ಏನಿರಬೇಕು ನಾಲ್ಕು ಇರಬೇಕು ಅಂತ ಹೇಳಿದ್ದಾರೆ ಹೌದಾ ಸೇಮ್ ದೊಡ್ಡ ಸಂಖ್ಯೆ ಮಾಡಬೇಕಾದ್ರೆ ದೊಡ್ಡ ಅಂಕಿ ಯಾವುದು ಒಂಬತ್ತು ಎಂಟು ಇದನ್ನು ಬಿಟ್ಟು ನೆಕ್ಸ್ಟ್ ಏನು ಬರುತ್ತೆ ಏಳು ಹೌದಾ ಇಲ್ಲೂ ಮಾಡ್ತಿದ್ವಿ ನಾವು ಝೀರೋ ತೊಗೋಬೇಕು ಫಸ್ಟಿಗೆ ಆದರೆ ಇಲ್ಲೇ ಮೊದಲನೇ ಏನು ಮಾಡಬೇಕು ಝೀರೋ ತೊಗೋಬಾರ್ದು ಅದಕ್ಕೆ ಒಂದು ಅದಾದಮೇಲೆ ಸೊನ್ನೆ ತೊಗೋತೀವಿ ನಾಲ್ಕಿದೆ ಆಮೇಲೆ ಒಂದಾದಮೇಲೆ ಎಷ್ಟು ಬರುತ್ತೆ ಎರಡು ಹೌದಾ ಹಾಗಾದರೆ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೇಳು ಯಾವಾಗ ನಾಲ್ಕರ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕಿದ್ದಾಗ ಹಾಗೆ ಅತಿ ಚಿಕ್ಕ ಸಂಖ್ಯೆ ಹತ್ತರ ಸ್ಥಾನದಲ್ಲಿ ನಾಲ್ಕಿದ್ದಾಗ ಒಂದು ಸಾವಿರದ ನಲವತ್ತೆರಡು ಅತಿ ಚಿಕ್ಕ ಸಂಖ್ಯೆಯಾಗಿ ನಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಹೌದಾ ಇನ್ನೊಂದು ಉದಾಹರಣೆ ಯಾವಾಗಲೂ ಸಾವಿರ ಸ್ಥಾನದಲ್ಲಿ ಒಂದು ಇರಬೇಕು ಸಾವಿರ ಸ್ಥಾನದಲ್ಲಿ ಒಂದು ಇದ್ದಾಗ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ ನೋಡಿ ಆಮೇಲೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಮತ್ತು ನಾಲ್ಕು ಬಾಕ್ಸ್ ಹಾಕೊಳ್ತೀವಿ ಒಂದು ಎರಡು ಮೂರು ನಾಲ್ಕು
ಸಾವಿರ ಸ್ಥಾನದಲ್ಲಿ ಏನಿರಬೇಕು ಒಂದಿರಬೇಕು ಇವಾಗ ಮಾಡಬೇಕು ನಾವು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಮಾಡಬೇಕಾದ್ರೆ 9 8 7 ಹೌದಾ ಇಲ್ಲಿ 1 ತಗೊಂಡಿದ್ದಾರೆ ಸೋ 0 2 3 ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಯಾವಾಗ ನಿಯಮಗಳು ಇಲ್ಲಿ ಏನಿದೆ ಬಿಡಿ ಸ್ಥಾನದಲ್ಲಿ ಏನಿದೆ 7 ಹೌದಾ ಇಲ್ಲಿ 10 ರ ಸ್ಥಾನದಲ್ಲಿ ಏನಿದೆ 4 ಹೌದಾ ಇಲ್ಲಿ ಏನು ಕೊಟ್ಟಿದ್ದಾರೆ 1000 ಸ್ಥಾನದಲ್ಲಿ ಏನು ಕೊಡಬೇಕು 100 ಅನ್ನು ಕೊಟ್ಟಾಗ ಅಂತ ನಿಮ್ಮ ಕಂಡೀಷನ್ಸ್ ಹಾಕಿದ್ದಾರೆ ಈ ತರ ಯಾವುದೇ ರೀತಿಯ ನಿಯಮಗಳನ್ನು ಹಾಕಿದಾಗಲೂ ಕೂಡ ನಾವು ಏನು ಮಾಡಬಹುದು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ನಾವು ಬರೆಯಬಹುದು ಓಕೆನಾ ಈಗ ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ ಏನ್ ಕೊಟ್ಟಿದ್ದಾರೆ ಅಭ್ಯಾಸಕ್ಕೆ ಹೋಗಿನ ಮುಂಚೆ ಎಲ್ಲಾ ಉದಾಹರಣೆಗಳನ್ನು ಬಿಡಿಸೋಣ ಓಕೆನಾ ಏನು ಹೇಳಿದ್ದಾರೆ ನೋಡಿ ಆವರಣಗಳ ಉಪಯೋಗ ಆವರಣಗಳು ಅಂತ ನಿಮಗೆ ಗೊತ್ತು ಹೌದಾ ಯಾವುದು ಅಲ್ಪಾವರಣ ದೀರ್ಘಾವರಣ ಪುಷ್ಪಾವರಣ ಹೌದಾ ಹೀಗೆ ಆವರಣಗಳ ಉಪಯೋಗ ಅಂತ ಹೇಳ್ತೀವಿ ಏನು ಅವರು ಸೆಂಟೆನ್ಸ್ ನ ಕೊಡ್ತಾರೆ ನಾವು ಆವರಣಗಳನ್ನು ಉಪಯೋಗಿಸಿ ಅವುಗಳನ್ನು ಬರಿಬೇಕು ಹೌದಾ ನೋಡಿ ಆವರಣಗಳ ಉಪಯೋಗ ಮೊದಲನೇದು ಏನು ಕೊಟ್ಟಿದ್ದಾರೆ 9 ಮತ್ತು 2 ರ ಮೊತ್ತದಿಂದ 4 ಅನ್ನು ಗುಣಿಸಿ 9 ಮತ್ತು 2 ರ ಮೊತ್ತ ಅಂದ್ರೆ ಏನು ಪ್ಲಸ್ ಯಾವುದನ್ನ ಕೂಡಿಸಬೇಕು 9 ಮತ್ತು 2 ಇವುಗಳ ಮೊತ್ತದಿಂದ ಏನು ಮಾಡಬೇಕು 4 ಅನ್ನು ಗುಣಿಸಿ ಅಂತ ಹೇಳಿದ್ದಾರೆ 4 ಅನ್ನು ಗುಣಿಸಿ ನೋಡಿ ಇಲ್ಲಿ ನಾನು ಮೊತ್ತಕ್ಕೆ ಏನು ಹಾಕಿದ್ದೀನಿ ಆವರಣ ಅಲ್ಪಾವರಣವನ್ನು ಹಾಕಿದ್ದೀನಿ 9 ಮತ್ತು 2 ರ ಮೊತ್ತಕ್ಕೆ 4 ರಿಂದ ಗುಣಿಸಿದಾಗ ಅಂತ ಬಂತು ಓಕೆನಾ ನೆಕ್ಸ್ಟ್ ಹೇಳಿದಾವೆ 8 ಮತ್ತು 6 ರ ವ್ಯತ್ಯಾಸವನ್ನು 4 ರಿಂದ ಭಾಗಿಸಿ ಅಂತ ಹೇಳಿದಾವೆ 8 ಮತ್ತು 6 ರ ವ್ಯತ್ಯಾಸ 8 ಮತ್ತೆ 6 ಇದರ ವ್ಯತ್ಯಾಸ ಏನು ಮೈನಸ್ ಇದಕ್ಕೆ ನಾನು ಏನು ಹಾಕ್ತೀನಿ ಆವರಣವನ್ನು ಹಾಕ್ತೀನಿ ಭಾಗಿಸಿದಾಗ ಎಷ್ಟರಿಂದ ಭಾಗಿಸಿದಾಗ 4 ರಿಂದ ಭಾಗಿಸಿದಾಗ ಅಂತ ಆನ್ಸರ್ ಬರುತ್ತೆ ಗೊತ್ತಾಯ್ತಾ ಇದೇ ರೀತಿ ಒಂದೆರಡು ಉದಾಹರಣೆಗಳಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ಸೈಡ್ ಕ್ವಶನ್ಸ್ ಇದೆ ಪ್ರಯತ್ನಿಸಿ ಅಂತ ಹೇಳಿ ಅದರಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ 45 ಏನು 45 3 ಮತ್ತು 2 ರ ಮೊತ್ತದ 3 ರಷ್ಟಿಂದ ಭಾಗಿಸಿದೆ ನೋಡಿ 45 ಭಾಗಿಸಿದ್ದಾರೆ ಎದರಿಂದ 3 ರಷ್ಟಿಂದ ಯಾವುದರ 3 ರಷ್ಟು ಯಾವುದು ಮೊತ್ತ ನೋಡಿ 2 ಮತ್ತು 3 ರ ನೋಡಿ 45 ಭಾಗಿಸ್ರಿ ಭಾಗಿಸ್ರಿ ಅಂದ್ರೆ ಭಾಗಲೇ ಹೌದಾ ಎದರಿಂದ 2 ಮತ್ತು 3 ರ ಮೊತ್ತದ 2 ಮತ್ತು 3 ಹೌದಾ ಮೊತ್ತ ಅಂದ್ರೆ ಪ್ಲಸ್ ಇದರ 3 ರಷ್ಟಿಂದ ರಷ್ಟು ಅಂತ ಬಂದ್ರೆ 8 ಅಂತ ಗುಣಾಕಾರ ಮಾಡಬೇಕು ಅಂತ ಅರ್ಥ ಹೌದಾ ಇದರಿಂದ ಭಾಗಿಸ್ರಿ 45 ಭಾಗಿಸಿದಾಗ ಅಂತ ಹೇಳಿದ್ದಾರೆ ಈ ತರ ನಾವೇನು ಹಾಕೋತೀವಿ ಆವರಣಗಳನ್ನ ಬಳಕೆ ಮಾಡ್ಕೋತೀವಿ ಗೊತ್ತಾಯ್ತಾ ಇನ್ನ ಮುಂದಿನ ಉದಾಹರಣೆಯಲ್ಲಿ ಏನು ಮಾಡಿದ್ದಾರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸನ್ನಿವೇಶಗಳನ್ನು ಬರಿಬೇಕು ಸಂಖ್ಯೆಗಳನ್ನು ಕೊಟ್ಟಾಗ ಸನ್ನಿವೇಶಗಳನ್ನು ಬರೆಯೋಕೆ ಈಗ ಸನ್ನಿವೇಶಗಳನ್ನು ಕೊಟ್ಟಿದ್ದು ಅದನ್ನು ನಾವೇನು ಮಾಡಿದ್ವಿ ಸಂಖ್ಯೆಗಳನ್ನಾಗಿ ಮಾಡಿದ್ವಿ ಅದೇ ರೀತಿ ಸನ್ನಿವೇಶನೇ ಕೊಡ್ತಾರೆ ಅದನ್ನು ನಾವೇನು ಮಾಡಬೇಕು ಸಂಖ್ಯೆಗಳನ್ನಾಗಿ ಮಾಡಬೇಕು ಒಂದು ಉದಾಹರಣೆ ಏನು 5 + 8 ಗುಂಡ್ಲೆ 6 5 + 8 ಗುಂಡ್ಲೆ 6 ಇದಕ್ಕೆ ಉದಾಹರಣೆಗಳನ್ನು ಕೊಡಿವಿ ಅಂತ ಹೇಳ್ತಾರೆ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ತಗೋತೀವಿ ಯಾವುದಾದ್ರು ಜಾನು ಅಂತ ತಗೋವಿ ಮನು ಅಂತ ತಗೋವಿ ಈ ಇಬ್ಬರು ಹುಡುಗಿರು ಹೌದಾ ಜಾನು ಮತ್ತು ಮನು ನೋಡಿ 6 ವಾರಗಳ ಕಾಲ ಜಾನು ಮತ್ತು ಮನು 6 ವಾರಗಳ ಕಾಲ ಕೆಲಸ ಮಾಡ್ತಾರೆ ಜಾನು 5 ದಿನ ಕೆಲಸ ಮಾಡಿದರೆ ಮನು 8 ದಿನ ಕೆಲಸ ಮಾಡ್ತಾರೆ ಹಾಗಾದರೆ ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂತ ನಾವು ಬರೀಬಹುದು ನೋಡಿ
ಮನು ಮತ್ತು ಜಾನು ಆರು ವಾರಗಳ ಕಾಲ ಕೆಲಸ ಮಾಡುತ್ತಾರೆ ಮನು 5 ದಿನ ಮತ್ತು ಜಾನು 8 ದಿನ ಕೆಲಸ ಮಾಡಿದರೆ ಇಬ್ಬರೂ ಸೇರಿ 8 ದಿನ ಕೆಲಸ ಮಾಡುತ್ತಾರೆ ಈ ತರ ನಾವು ಇಲ್ಲಿ ನಾನು ವಾರ ಅಂತ ತಗೊಂಡು ದಿನ ಅಂತ ತಗೊಂಡಿದ್ದೀನಿ ನೀವು ತಿಂಗಳು ಅಂತ ತಗೊಂಡು ವಾರ ಅಂತಾನು ಹಾಕೋಬಹುದು ವರ್ಷ ಅಂತ ತಗೊಂಡು ತಿಂಗಳು ಅಂತಾನು ಹಾಕೋಬಹುದು ಹೌದಾ ಇಷ್ಟು ವರ್ಷ 6 ವರ್ಷ ಕೆಲಸ ಮಾಡ್ತಾರೆ ಇವರು 5 ತಿಂಗಳ ಕೆಲಸ ಮಾಡಿದ್ರೆ ಇನ್ನೊಬ್ಬರು 8 ತಿಂಗಳ ಮಾಡ್ತಾರೆ ಹಾಗಾದ್ರೆ ಇಬ್ಬರು ಸೇರಿ ಎಷ್ಟು ತಿಂಗಳ ಕೆಲಸ ಮಾಡಿದಾಗ ಆಯ್ತು ಈ ತರ ನಾವು ಏನು ಮಾಡಬಹುದು ಕೊಟ್ಟಂತಹ ಅಂಕಿಗಳನ್ನ ಸನ್ನಿವೇಶಗಳನ್ನಾಗಿ ಬದಲಾಯಿಸಬಹುದು ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತಹ ಉದಾಹರಣೆ ಗೊತ್ತಾಯ್ತಾ ಇನ್ನ ನೆಕ್ಸ್ಟ್ ಅಂಕಿಗಳನ್ನ ಕೊಡ್ತಾರೆ ಅವುಗಳ ಸಂಖ್ಯೆಯ ಹೆಸರನ್ನ ಬರಿಬೇಕು ಮತ್ತು ಅವುಗಳನ್ನ ವಿಸ್ತರಿಸಿ ಬರಿಬೇಕು ಅಂಕಿಗಳ ಸಂಖ್ಯೆಯನ್ನು ಕೊಡ್ತಾರೆ ಸಂಖ್ಯೆ ಕೊಡ್ಬೋದು ಅಥವಾ ಅಂಕಿ ಕೊಡ್ಬೋದು ಅದನ್ನು ಕೊಟ್ಟಾಗ ಅದನ್ನು ನಾವೇನು ಮಾಡಬೇಕು ಅದರ ಹೆಸರನ್ನು ಬರಿಬೇಕು ಮತ್ತು ವಿಸ್ತರಿಸಿದ ರೂಪ ಬರಿಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಉದಾಹರಣೆ ಅಂತ ಹೇಳಿ ಅದನ್ನು ಸ್ವಲ್ಪ ನೋಡೋಣ ಯಾವ ಥರ ಬಾಕ್ಸ್ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಇದು 10,000 ಸ್ಥಾನವನ್ನು ತಿಳಿಯುವುದು ಅಂತ ಹೇಳ್ತೀವಿ 10,000 ಅಂಕಿಗಳನ್ನು ತಿಳಿಯುವುದು 10,000 ಬರುವಂತಹ ಅಂಕಿಗಳು ಯಾವುವು ಆ ಸ್ಥಾನ ಬೆಲೆಯನ್ನು ಹೊಂದುವಂಥ ಅಂಕಿಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ ಕ್ರಮ ಸಂಖ್ಯೆ ಅಂತ ತಗೊಳ್ಳಿ ಮೊದಲನೇ ಕಾಲಮ್ ಹೌದಾ ಏನು ಕೊಟ್ಟಿದ್ದಾವೆ ಸಂಖ್ಯೆ ಯಾವುದಾದ್ರೂ ಸಂಖ್ಯೆ ಕೊಡಲಿ ನೆಕ್ಸ್ಟ್ ಏನು ಸಂಖ್ಯೆಯ ಹೆಸರು ಆಮೇಲೆ ಅದನ್ನೇನು ಮಾಡಬೇಕು ನಾವು ವಿಸ್ತರಿಸಿದ ರೂಪ ಓಕೆನಾ ಈ ಥರ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮೊದಲನೇದು ಏನು 20,000 ಅಂತ ಕೊಟ್ಟಿದ್ದಾರೆ ಏನು 20,000 ಇದನ್ನು ಅಕ್ಷರದಲ್ಲಿ ಬರೆದಾಗ ನೀವು ಇದನ್ನು ತುಂಬ ಸರ್ತಿ ಕಲ್ತಿದ್ದೀರಾ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ 20,000 ಏನು ಮಾಡ್ತೀರಾ 2 × 10,000 ನಾವೇನು ಮಾಡ್ತಾ ಇದ್ದೀವಿ 10,000 ಸ್ಥಾನ ದಶ 1,000 ಅಂತ ಹೇಳ್ತೀವಿ 10,000 ಅಂತ ಹೇಳ್ತೀವಿ ಇದರ ಸ್ಥಾನದಲ್ಲಿ ಬರುವಂಥ ಅಂಕಿಗಳನ್ನು ಹೇಗೆ ಓದಬೇಕು ಹೇಗೆ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ಹೌದಾ ಎರಡನೇದು 26,000 ಅಂತ ಕೊಟ್ಟಿದ್ದಾರೆ ಹೇಗೆ ಬರೀತೀವಿ 26,000 ಹೌದಾ 2 × 10,000 + 6 × 1,000 ಓಕೆ ಈ ಥರ ಬರೀತೀರಾ ಇನ್ನೊಂದು 38,400 ಅದನ್ನು ಅಕ್ಷರಗಳಲ್ಲಿ ಬರೆದಾಗ 38,400 ಹೌದಾ ನೋಡಿ 3 × 10,000 ಬಿಡಿ 10,000 ಹೌದಾ 10,000 + 8 × 1,000 + 4 × 100 ಓಕೆನಾ ಇದೇ ರೀತಿ ಇನ್ನೊಂದು
ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಎಂಬತ್ತೊಂಬತ್ತು ಸಾವಿರದ ಮೂರು ನೂರ ಇಪ್ಪತ್ತ ನಾಲ್ಕು. ಹೌದಾ? ಹಾಗಾದರೆ ಎಂಟು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಒಂಬತ್ತು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಮೂರು ಗುಂಡ್ಲೆ ಒನ್ನೂರು ಪ್ಲಸ್ ಎರಡು ಗುಂಡ್ಲೆ ಹತ್ತು ಪ್ಲಸ್ ನಾಲ್ಕು ಗುಂಡ್ಲೆ ಒಂದು. ನೋಡಿ, ನಿಮಗೆ ಈ ಥರ ಸಂಖ್ಯೆಗಳನ್ನು ಕೊಟ್ಟಾಗ ಅದರ ಹೆಸರು ಬರೆಯೋದಕ್ಕೂ ಗೊತ್ತಾಗಬೇಕು, ಇಲ್ಲ ಈ ಥರ ಹೆಸರು ಕೊಟ್ಟಾಗ ಸಂಖ್ಯೆಗಳನ್ನು ಬರೆಯೋದಕ್ಕೂ ಗೊತ್ತಾಗಬೇಕು. ಇಲ್ಲಪ್ಪ, ಇದನ್ನು ಕೊಟ್ಟಿರ್ತಾರೆ, ಇದನ್ನು ವಿಸ್ತಾರ ಮಾಡಿ ಬರೀರಿ ಅಂತ ಹೇಳ್ತಾರೆ. ಇದನ್ನೇನು ಮಾಡಬೇಕು? ವಿಸ್ತಾರ ಮಾಡಿ ಬರೀರಿ ಅಂತ ಹೇಳ್ತಾರೆ. ಸಂಖ್ಯೆಗಳನ್ನು ಕೊಟ್ಟಾಗ ವಿಸ್ತರಿಸಿ ಬರೆಯೋದು ಗೊತ್ತಿರಬೇಕು, ವಿಸ್ತರಣೆ ಮಾಡಿ ಬರೆದಾಗ ಆ ಸಂಖ್ಯೆಗಳ ಸಾಮಾನ್ಯ ರೂಪವನ್ನು ಬರೆಯೋದು ಕೂಡ ನಿಮಗೆ ಗೊತ್ತಾಗಬೇಕು. ಒಟ್ಟಾರೆಯಾಗಿ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆಯ ಹೆಸರು ಮತ್ತು ಅದನ್ನು ವಿಸ್ತರಿಸಿದ ರೂಪವನ್ನು ಬರೆಯೋದಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಗೊತ್ತಾಯ್ತಾ ಮಕ್ಕಳ? ಈಗ ನಾವೇನು ನೋಡಿದ್ವಿ, ಹತ್ತು ಸಾವಿರ ಸ್ಥಾನ ಬೆಲೆಯಲ್ಲಿ ಕೊಟ್ಟಾಗ ಸಂಖ್ಯೆಗಳನ್ನು ವಿಸ್ತಾರ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇವಾಗ ಏನು ನೋಡೋಣ, ಒಂದು ಲಕ್ಷವನ್ನು ಪರಿಚಯಿಸುವಿಕೆ. ನೆಕ್ಸ್ಟ್ ಏನು, ಒಂದು ಲಕ್ಷವನ್ನು ಪರಿಚಯ ಮಾಡೋದು ಹೇಗೆ, ಅದಕ್ಕೂ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಏನು ಮಾಡಬೇಕು, ಸಂಖ್ಯೆಗಳನ್ನು ಹೆಸರನ್ನು ಬರೆಯೋ ಗೊತ್ತಾಗಬೇಕು, ಅವುಗಳನ್ನು ವಿಸ್ತಾರ ಮಾಡಿ ಹೇಗೆ ಬರಿಬೇಕು ಅನ್ನೋದು ಕೂಡ ಗೊತ್ತಾಗಬೇಕು. ಏನನ್ನು ಪರಿಚಯಿಸ್ತೀವಿ ನಾವು, ಒಂದು ಲಕ್ಷ, ಒಂದು ಲಕ್ಷವನ್ನು ಪರಿಚಯಿಸುವಿಕೆ. ಒಂದು ಲಕ್ಷವನ್ನು ಪರಿಚಯಿಸುವಿಕೆ ನೋಡಿ, ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ. ಹೌದಾ? ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮತ್ತು ಲಕ್ಷ, ಒಂದು ಲಕ್ಷವನ್ನು ಪರಿಚಯಿಸುವುದು ನಿಮ್ಮ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಮೊದಲನೇದಾಗಿ ಮೂರು ಲಕ್ಷ ಅಂತ ಕೊಟ್ಟಿದ್ದಾರೆ. ಏನಂತ ಬರೀಬೇಕು, ಮೂರು ಲಕ್ಷ. ಹೌದಾ? ಇದನ್ನು ಹೇಗೆ ಬರಿತೀವಿ, ಮೂರು ಗುಂಡ್ಲೆ ಒಂದು ಲಕ್ಷ. ಗೊತ್ತಾಯ್ತಾ? ಎರಡನೇ ಉದಾಹರಣೆ, ಮೂರು ಲಕ್ಷದ ಐವತ್ತು ಸಾವಿರ. ಹೌದಾ? ಇದನ್ನು ಹೆಸರು ಬರೆದಾಗ ಮೂರು ಲಕ್ಷದ ಐವತ್ತು ಸಾವಿರ. ನೋಡಿ, ಮೂರು ಗುಂಡ್ಲೆ ಒಂದು ಲಕ್ಷ ಪ್ಲಸ್ ಐದು ಗುಂಡ್ಲೆ ಹತ್ತು ಸಾವಿರ. ಗೊತ್ತಾಯ್ತಾ? ಇನ್ನೊಂದು ಉದಾಹರಣೆ ಕೊಟ್ಟಿದ್ದ ನೋಡಿ, ಏನು, ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು. ನೋಡಿ, ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬತ್ತು ನೂರ ಇಪ್ಪತ್ತೆಂಟು. ಹೌದಾ? ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ, ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು. ಹೌದಾ? ಹೇಗೆ ಬರೀತೀರ, ನಾಲ್ಕು ಗುಂಡ್ಲೆ ಒಂದು ಲಕ್ಷ ಪ್ಲಸ್ ಐದು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಏಳು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಒಂಬತ್ತು ಗುಂಡ್ಲೆ ಒಂದು ನೂರು ಎರಡು ಗುಂಡ್ಲೆ ಹತ್ತು ಪ್ಲಸ್ ಎಂಟು. ಈ ಥರ ನಾವು ಅಂಕಿಗಳನ್ನು ಕೊಟ್ಟಾಗ ಇವುಗಳನ್ನು ಸಂಖ್ಯೆಗಳ ಹೆಸರನ್ನು ಬರೆಯೋದು, ಹಾಗೆ ವಿಸ್ತರಿಸಿದ ರೂಪವನ್ನು ಬರೆಯೋದನ್ನು ಕೂಡ ನೋಡಿದ್ವಿ ಮಕ್ಕಳ. ಹಾಗಿದ್ರೆ ಇವತ್ತೇನೇನು ಉದಾಹರಣೆಗಳನ್ನು ಕಲ್ತಿದ್ದೀವಿ, ಇದರ ಮೇಲೆ ನಿಮ್ಮ ಎಕ್ಸಸೈಸಲ್ಲಿ ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ,
ಅವುಗಳನ್ನು ಅಭ್ಯಾಸ ಮಾಡ್ರಿ. ಧನ್ಯವಾದಗಳು.